ಈಗ ಸರ್ ನಿಮ್ಮ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ ಪ್ರತಿಭಟನಾಕಾರರು, ಏನ್ ಹೇಳ್ತೀರ? ಯಾರು ಒತ್ತಾಯಿಸ್ತಾರೆ? ಯಾರು ಪ್ರತಿಭಟನಾಕಾರರು? ಅವರು 3 ಜನ 6 ಜನ ಬಂದು ಇಲ್ಲಿ ಕೂತ್ಕೊಂಡ್ಬಿಟ್ರೆ ಇವರು ಪ್ರತಿಭಟನಾಕಾರ. ಇವರು ನನ್ನ ಕ್ಷೇತ್ರದ ಮತದಾರರು ಕೇಳಲಿ, ನಾನು ಅವ್ರಿಗೆ ಉತ್ತರ ಹೇಳ್ತೀನಿ. ಇವ್ರು ಯಾರು ಅವ್ನು ಕುಮಾರಸ್ವಾಮಿ ಚೇಲಾಗಳು ಬಂದು ಮಾಡೋದಕ್ಕೆಲ್ಲ ನಾನೇ ಉತ್ತರ ಹೇಳಿ. ಅಲ್ಲ, ಜಿಲ್ಲಾಧ್ಯಕ್ಷರು ಇದ್ದಾರೆ, ಬೇರೆ ಬೇರೆ ಕಾರ್ಯಕರ್ತರೆಲ್ಲ ಬಂದಿದ್ದಾರೆ. ನಾನೇ ಜಿಲ್ಲಾಧ್ಯಕ್ಷರು ಮಾಡಿದ್ದು. ಜಿಲ್ಲಾಧ್ಯಕ್ಷರು ನನಗೆ ಫೋನ್ ಹಾಕಿದ್ರು, ಅಣ್ಣ ನನಗೆ ರಾತ್ರಿಯಿಂದ ಒಂದೇ ಸಮ ಫೋನ್ ಹಾಕ್ತಾವ್ರ ಕಾರಣ ಹಿಂಗೆ ಬತ್ತೀವಿ ಕಾರಣ ಮನೆ ತವ ಒಂದು 5 ನಿಮಿಷ ಇದ್ದು ಹೋಗ್ತೀವಿ ಕಾರಣ ಬಾರಪ್ಪ ನಾನೇ ಇರ್ತೀನಿ ಬರ್ರಯ್ಯ ಅಂತ ಹೇಳಿದ್ರು. ಅದಕ್ಕೆ ನಾನೇ ಇದ್ದೀನಲ್ಲ, ನಾನೇನು ಹೊರೋಗಿಲ್ವಲ್ಲ. ಅಲ್ಲ, ನಿಮ್ಮನ್ನ ರಾಜೀನಾಮೆಗೆ ಒತ್ತಾಯಿಸುವ ಮೂಲಕ ಏನೋ ಬೆದರಿಕೆ ಮಾಡ್ತಕ್ಕಂತ ಏನಾದರೂ ಪ್ರತಿಭಟನೆ ಇದು? ಅಂತ 100 ಜನ ಕುಮಾರಸ್ವಾಮಿ ಇದ್ರೆ ಬಂದರು ನಂದೊಂದು ರೋಮನ್ಗೆ ಅಲ್ಲಾಡ್ಸೋಕ್ಕಾಗಲ್ಲ. ನಾನು ಇವೆಲ್ಲ ಆಟ ಆಡ್ಕೊಂಡೆ ಇಲ್ಲಿ ತನಕ ಬಂದಿರತಕ್ಕಂಥದ್ದು. ಇವೆಲ್ಲ ಆಟ ಆಡಿ ಇಂಥವೆಲ್ಲ ಇದೇ ತುಮಕೂರಿನಲ್ಲೇ ನಾನು ಸುಮಾರು 45 ವರ್ಷದಿಂದ ಇದ್ದಂಥವ್ನು. ಇಂಥ ಗಲಾಟೆಗಳನ್ನ ಇಂಥ ಸ್ಟ್ರೈಕ್ಗಳನ್ನ 100 ನೋಡಿದ್ದೀನಿ, 1000 ಕುಮಾರಸ್ವಾಮಿ ಅಂತ ಗುಂಡಾಗಳು ನೋಡಿದ್ದೀನಿ ನಾನು. ಕುಮಾರಸ್ವಾಮಿಗೆ ಪಂತಾಹ್ವಾನ ಏನಾದರೂ ನೀಡ್ತಾ ಇದ್ರ, ಚಾಲೆಂಜ್ ಮಾಡ್ತಾ ಇದ್ರ, ಅಥವಾ ಏನಾದರೂ? ಅವನಿಗೆ ಧೈರ್ಯ ಇದ್ರೆ, ಅವನಿಗೆ ತಾಕತ್ ಇದ್ರೆ ಬಂದು ನನ್ನ ಕ್ಷೇತ್ರಕ್ಕೆ ಅರ್ಜಿ ಹಾಕಕ್ಕೆ ಹೇಳಿ. ಇದು ಒಂದು ಆಗೋಗ್ಬಿಡ್ಲಿ, ನನ್ನ ಜೀವನದಲ್ಲಿ ನಡೆದೋಗ್ಬಿಡ್ಲಿ, ಅವನ ನಾನಾಗ ಗೊತ್ತಾಗುತ್ತೆ. ಅವ್ನು ಬರಕ್ಕೆ ಹೇಳಿ, ಯಾರು ಅವ್ನ ಹಿಂಭಾಗ ಕಳಿಸೋದಲ್ಲ. ಅವನಿಗೆ ತಾಕತ್ ಇದ್ರೆ ಬರಕ್ಕೆ ಹೇಳಿ ಅವನಿಗೆ, ಕುಮಾರಸ್ವಾಮಿಗೆ ಇಂಥ ಕಂಟೆಸ್ಟ್ ಮಾಡಕ್ಕೆ ಹೇಳಿ. ಅಲ್ಲಿ ರಾಮನಗರದಾಗೆ ಬರೀ ವಕ್ಲಿರವ್ರೆ, ಆ ಕಡೆ ಚನ್ನಪಟ್ಟಣದಾಗ ವಕ್ಲಿರವ್ರೆ, ಅಲ್ಲಿ ಮಂಡ್ಯದಾಗ ವಕ್ಲಿರವ್ರೆ ಅಂತ ಹೇಳ್ಬಿಟ್ಟು ಅಲ್ಲಿ ವಕ್ಲಿರೋ ಕಡೆ ಹೋಗಿ ನಿಂತ್ಕೊಳ್ಳೋದಲ್ಲ. ಬಂದಿಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ನಿಂತ್ಕೊಳ್ಳಿನಿ, ಗೊತ್ತಾಗುತ್ತೆ ಅವ್ನಿಗೆ ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು. ಅವ್ನು ನನ್ನ ದೊಡ್ಡ ಲೀಡ್ರು ಅಂತ ಹೇಳ್ಕೊಂಡು ತಿರುಗ್ತಾನಲ್ಲ, ಇಲ್ಲಿ ಬರಕ್ಕೆ ಹೇಳಿ ಅವನಿಗೆ, ಕುಮಾರ್ಗೆ. ಇದಿಷ್ಟು ಗುಬ್ಬಿ ಶಾಸಕರಾಗಿರುವಂತಹ ಶ್ರೀನಿವಾಸ್ ಅವರ ಮಾತು. ಮಧು ಇಂಗಳದಾಳ್, ನ್ಯೂಸ್ ಫಸ್ಟ್, ತುಮಕೂರು.